यार ये दो गाड़ी इले बिट फुट होगा यार। ये यार ये गाड़ी हो रो टू व्हीलर गाड़ी लिस्ट फुट होगी यार की इले बिट इधर रे इधर नहीं तो ये ना रिकॉर्डिंग बेरे बिट फुट होगा रहला। ए यार ये है बिटरी है बिटरी ಬೇರೆ ಏನಾದರೂ ಬೇಕಾ ನಿಮಗೆ ಅಂತ ಕೇಳಿದಾಗ ಯಾರೋ ಒಬ್ರು ದೆವ್ವು ಸ್ಟೋರಿ ಹಾಕಿ ಅಂತ ಹೇಳಿದ್ರು. ಇವತ್ತು ದೆವ್ವು ಸ್ಟೋರಿ ಹೇಳೋಣ ಅಂತ ಬಂದಿದ್ದೀನಿ. ಹೇಳೋಣ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಒಂದ್ಸಲ ರಾತ್ರಿ ಓಡಾಡಬೇಕಾದ್ರೆ ಒಬ್ರು ಅಂಕಲ್ ಸಿಕ್ಕಿದ್ರು ನನಗೆ. ಅವ್ರು ಹೇಳಿದ್ದು ಡ್ರಾಪ್ ಕೊಡಪ್ಪ ಅಂತ ಕೇಳಿದ್ರು. ನಾನು ಸರಿ ಬನ್ನಿ ಆಯ್ತು ಕುತ್ಕೊಳ್ಳಿ ಅಂತ ಡ್ರಾಪ್ ಕೊಡಕ್ಕೆ ಹತ್ತಿಸ್ಕೊಂಡೆ. ಹತ್ತಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ ಮೈಸೂರವರಾಗಿದ್ರೆ ಮಾಲ್ ಆಫ್ ಮೈಸೂರು ಪಕ್ಕ ಒಂದು ಗಾಲ್ಫ್ ಕೋರ್ಸ್ ಅಂತ ಒಂದು ರೋಡ್ ಇದೆ. ಅಲ್ಲೆಲ್ಲ ಏನೋ ಜಾಸ್ತಿ ಆತ್ಮಗಳಿರುತ್ತೆ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂತ. ನಾನು ಫೋಟೋಗ್ರಫಿ ಮುಗಿಸ್ಕೊಂಡು ಬರ್ತಾ ಇದ್ದೆ. ಹೇಳಿದೆ ಇಲ್ಲ ನಂದು ಕೆಲಸನೇ ಫೋಟೋಗ್ರಫಿ ಮಾಡೋದು, ಈ ತರ ರಾತ್ರಿ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಈವೆಂಟ್ಗಳೆಲ್ಲ ಮುಗ್ದಾಗ. ಅವಾಗ ಅವ್ರು ಹೇಳಿದ್ರು ನೀನು ಬೇರೆ ಕಡೆಯಿಂದ ಮನೆಗೆ ಸೇರ್ಕೊಳಕ್ಕಾಗಲ್ವಾ, ಯಾಕೆ ಈ ರೋಡಲ್ಲಿ ಬರ್ತೀಯಾ ಅಂತ. ಇಲ್ಲ ನಂದು ಇದೇ ರೋಡು ಯೂಶಲ್ ಆಗಿ ಓಡಾಡೋದು, ಯಾಕೆಂದ್ರೆ ಈವೆಂಟ್ ಇಲ್ಲೇ ಇದ್ದಿದ್ದು ಇದರಿಂದ ಹೋದ್ರೆ ನನಗೆ ಹತ್ರ ಅಂತ. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ ಜಾಸ್ತಿ 12 ಗಂಟೆ ಆದಮೇಲೆ ಓಡಾಡಬೇಡ ಕಣಪ್ಪ, ಅಲ್ಲಿ ದೆವ್ವ ಇದೆ ಅಂತ ಹೇಳಿದ್ರು. ನಾನು ಯಾವ ಥರ ಅಂತ ಕೇಳಿದೆ. ಅಲ್ಲಿ ಯಾರೋ ಒಬ್ರಿಗೆ ಹಿಟ್ ಆ್ಯಂಡ್ ರನ್ ಕೇಸ್ ಆಗ್ಬಿಟ್ಟಿದೆಯಂತೆ, ಅಂದರೆ ಹೊಡೆದು ಅವ್ರನ್ನ ಹೋಗ್ಬಿಟ್ಟಿದ್ದಾರೆ, ಅವರು ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಆತ್ಮ ಆಗಿ ಅಂತ ಜನ ಹೇಳೋದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನಾಗಿತ್ತಂತೆ ಅಂದರೆ ಒಂದ್ಸಲ ಅವ್ರ ಗಾಡಿನಲ್ಲಿ ಹೋಗಿಬೇಕಾದ್ರೆ ಆ ರೋಡಲ್ಲಿ ಯಾರೋ ಹಿಂದೆ ಬಂದು ಕೂತ್ಕೊಳ್ಳೋ ಥರ, ಅಂದರೆ ಆ ಸಸ್ಪೆನ್ಷನಲ್ಲಿ ಫೀಲ್ ಆಗ್ತಿತ್ತಂತೆ ಅವ್ರಿಗೆ, ಏನೋ ತೂಕ ಬಿದ್ದಿದೆ ಅನ್ನೋ ಥರ, ಮತ್ತು ಹೆಗ್ಲು ಮೇಲೆ ಏನೋ ತೂಕ ಬಿದ್ದಿದೆ ಅನ್ನೋ ಥರ, ಹೆಗ್ಲು ಮೇಲೆ ಯಾರೋ ಕೂತಿರೋ ಥರ, ಕೈ ಹಾಕಿರೋ ಥರ ಎಲ್ಲ ಫೀಲಿಂಗ್ ಆಗ್ತಿತ್ತಂತೆ. ನನಗೆ ನಂಬಿಕೆ ಬರ್ತಿಲ್ಲ. ಹೋಗಿ ಒಂದ್ಸಲ ನೋಡ್ಬಿಡೋಣ ಅನಿಸ್ತು, ಅದಕ್ಕೇ ನಾನೇ ಹೋಗ್ತಾ ಇದ್ದೀನಿ. ಸಾಕಷ್ಟು ಜನ ಫ್ರೆಂಡ್ಸ್ ಹೇಳಿದ್ದಾರೆ ರಾತ್ರಿ ಹೊತ್ತು ಆ ರೋಡಲ್ಲಿ ಹೋದರೆ ನಮಗೆಲ್ಲ ಫುಲ್ ಭಯ ಆಗ್ಬಿಡುತ್ತೆ, ಆ ರೋಡಲ್ಲಿ ನಾವು ಆದಷ್ಟು ಇಗ್ನೋರ್ ಮಾಡ್ತೀವಿ, ಹೋಗಲ್ಲ ಆ ರೋಡಲ್ಲಿ. ನಮ್ಮ ನೋಯಲ್ಲೂ ಒಂದ್ಸಲ ಹೇಳಿದ್ದ, ಅಲ್ಲೊಂಥರ ನೆಗೆಟಿವ್ ವೈಬ್ಸ್ ಬರುತ್ತೆ ನನಗೆ ಆ ರೋಡಲ್ಲಿ ನಾನು ರಾತ್ರಿ ಹೊತ್ತು ಹೋಗಲ್ಲ ಅಂತ. ನೋಡೇ ಬಿಡೋಣ ಆ ರೋಡ್ಗೆ ಹೋಗಿ ಏನಾಗುತ್ತೆ ಅಂತ. ಮತ್ತೆ ಆ ಕತೆ ವಿಚಾರಕ್ಕೆ ಬಂದರೆ ಅವ್ರು ಹೇಳಿದ್ದು ಯಾರೋ ಒಬ್ರು ಬರ್ತಾರೆ ಈ ಥರ ನಿಮಗೆ ವಾಯ್ಸ್ ಕೇಳುತ್ತೆ, ನಾನು ನಿನ್ನ ಬಿಡಲ್ಲ ನಾನು ನಿನ್ನ ಬಿಡಲ್ಲ ಅಂತ ವಾಯ್ಸ್ ಕೇಳುತ್ತೆ. ಇದಕ್ಕಿದ್ದಂಗೆನೆ ಅವರು ಗಾಡಿನೂ ಅಲ್ಲೇ ಇರುತ್ತೆ, ಎಷ್ಟೊಂದು ಗಾಡಿಗಳು ಕೂಡ ಸಿಕ್ಕಿವೆ ಅಂತೆ, ಒಂದು 3-4 ಗಾಡಿಗಳು ಸಿಕ್ಕಿದೆಯಂತೆ ಅಲ್ಲಿ, ಅಲ್ಲಲ್ಲೇ ನಿಂತಿರುತ್ತೆ ಆ ರೋಡಲ್ಲಿ, ನೋಡೋರು ಮಾಡೋರು ವೀಡಿಯೋ ಮಾಡ್ಕೋತಾರೆ ಅಂತೆಲ್ಲ ಹೇಳ್ತಿದ್ರು. ಕೆಲವೊಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಅದಾಗ್ಲೇ ಗೊತ್ತಾಗೋದು, ಅವ್ರು ಹೇಳಿ ಕೇಳಿ ಅದು ಇದೆಯಾ ಇಲ್ವಾ ಅಂತ ನಮಗೆ ನೋಡೋಕ್ಕಾಗಲ್ಲ. ಅದೇ ಥರ ಕುಕ್ರಳ್ಳಿ ಕೆರೆನಲ್ಲೂ ಭೂತ ಇದೆ ಅಂತ ಹೇಳ್ತಾರೆ. ಒಂದ್ಸಲ ಹೋಗಿ ನೋಡಬೇಕು ಕುಕ್ರಳ್ಳಿ ಕೆರೆನಲ್ಲೂ ಏನು ಭೂತ ನಿಜವಾಗ್ಲೂ ಇದೆಯಾ ಇಲ್ಲ ಬರೀ ಕತೆನಾ ಅದು ಅಂತ. ಸೊ ಅವರು ಹೇಳಿದ್ದ ಥಿಯರಿ ಪ್ರಕಾರ ಯಾಕೆ ಅಲ್ಲಿ ದೆವ್ವಗಳಿದೆ ಅಂದರೆ ಅಲ್ಲಿ ಹರಿಶ್ಚಂದ್ರ ಘಾಟ್ ಇದೆಯಂತೆ, ಪಕ್ಕನೇ ಇದೆ, ಹೆಣಗಳನ್ನೆಲ್ಲ ಅಲ್ಲೇ ತಂದು ದಫನ್ ಮಾಡೋದು, ಆ ಆತ್ಮಗಳು ಕೂಡ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ ಫಸ್ಟ್ ಪಾಯಿಂಟ್ ಏನು ಅಂದರೆ ನೀವು ಆ ರೋಡಲ್ಲಿ ಹೋಗಿ ನಿಮ್ಗೆ ಏನಾದರೂ ಅಕಸ್ಮಾತ್ ದೆವ್ವ ಗಿವ ಏನಾದರೂ ಬಂತು ಅಂದರೆ ಗಾಡಿಗಳು ಆಫ್ ಆಗ್ಬಿಡುತ್ತೆ ಫಸ್ಟು, ಆನೇ ಆಗಲ್ಲ. ಮೈಸೂರಲ್ಲಿ ನೋಡಿದ್ರೆ ನಾಳೆ ಸಂತೆ ನಡೆಯುತ್ತೆ, ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಸೊಪ್ಪು ತರಕಾರಿ ಎಲ್ಲ ಮಾರ್ತಾರೆ, ಅದಕ್ಕೋಸ್ಕರ ಮಧ್ಯರಾತ್ರಿಯಿಂದನೇ ಪ್ರಿಪೇರ್ ಆಗ್ತಿರ್ತಾರೆ ಇವರು. ಇಲ್ಲಿರೋದೆ ಮಾಲ್ ಆಫ್ ಮೈಸೂರು, ಇಷ್ಟೊಂದೆಲ್ಲ ಜನ ಓಡಾಡ್ತಾರೆ, ಇಷ್ಟೊಂದೆಲ್ಲ ಬಿಲ್ಡಿಂಗ್ಗಳಿದೆ, ಇಲ್ಲಿ ಎಲ್ಲಿಂದ ದೆವ್ವ ಬರುತ್ತೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಲೈಟ್ ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ, ರೋಡು ಅಷ್ಟೇ ಹೊಸದು ಹಾಕಿದ್ದಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನಿಮಗೆ, ನರೇಂದ್ರ ಮೋದಿ ಅವ್ರು ಬಂದಾಗ ರೋಡ್ ಮಾಡಿದ್ರು ಅಂತ, ಇದೇ ಆ ರೋಡ್ಗಳು. ಅವ್ರು ಹೇಳಿದ ಪ್ರಕಾರ ಇಲ್ಲಿ ಮಾಲ್ ಆಫ್ ಮೈಸೂರಿಂದ ಒಂದು ಸ್ವಲ್ಪ ದೂರ ಹೋದರೆ ನಿಮಗೆ ಅದು ಫೀಲ್ ಆಗುತ್ತೆ ಅಂತ ಹೇಳಿದ್ರು. ನಾನು ಈ ಥರ ಮಧ್ಯರಾತ್ರಿಲೆಲ್ಲ ಒಬ್ಬನೇ ಓಡಾಡೋದು ಕಾಮನ್ನು, ಓಡಾಡ್ತಾ ಇರ್ತೀನಿ, ನನಗಂತೂ ಇದು ತನಕ ಯಾವುದೋ ಹತ್ರ ಫೀಲ್ಗಳಾಗಿಲ್ಲ. ಇಲ್ಲಿ ಲೆಫ್ಟ್ ಹೋಗೋಣ, ಲೆಫ್ಟಲ್ಲಿ ಆ್ಯಕ್ಚುಲಿ ಅವ್ರು ಹೇಳಿದ್ದು ಇದೇ ರೋಡ್ ಅಂತ, ನಾನು ಅವತ್ತು ಇದೇ ರೋಡಿಂದ ಹೋಗ್ತಾ ಇದ್ದೆ. ಇಲ್ಲೇ ಲೆಫ್ಟ್ ತೊಗೊಂಡ್ರೆ ಒಂದು 200 ಮೀಟ್ರಲ್ಲಿ ಗಾಡಿ ಆಫ್ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಗಾಡಿ ಆಫ್ ಆಯಿತು. ಸೊ ಗಾಡಿ ಆಫ್ ಆಯಿತು, ಮತ್ತೆ ಆನ್ ಆಗ್ತಾ ಇಲ್ಲ, ಏನು ಸೀನು ಅಂತ ಗೊತ್ತಿಲ್ಲ. ಪೆಟ್ರೋಲ್ ಈಗ ತಾನೇ ಹಾಕ್ಸ್ಕೊಂಬಂದೆ. ಇಲ್ಲ ನಮ್ಮ ಫ್ರೆಂಡ್ ಮನೆ ಇದೆ ಹತ್ರ ಕಾಲ್ ಮಾಡೋಣ. ಫೋನು ಸ್ವಿಚ್ ಆಫ್ ಆಯಿತು, ಏನು ಸೀನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಬ್ಯಾಟ್ರಿ ಎಲ್ಲ ಕರೆಕ್ಟಾಗೇ ಇದೆ. ನೀವು ನೋಡ್ತಾ ಇರೋ ಥರ ಅವ್ರು ಹೇಳ್ದಂಗೆ ರೋಡಲ್ಲಿ ಗಾಡಿ ಆಫ್ ಆಗಿದೆ, ಪೆಟ್ರೋಲ್ ಈಗ ತಾನೇ ಹಾಕ್ಸ್ಕೊಂಬಂದೆ, ಬ್ಯಾಟ್ರಿ ಕೂಡ ಇದೆ, ನನಗೆ ಏನಕ್ಕೆ ಆಫ್ ಆಗ್ತಿದೆ ಅಂತ ಗೊತ್ತಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಟೈಮ್ ನೋಡಿದ್ರೆ 12 ಗಂಟೆ ಆಯಿತು. ನಾನು ನಿನ್ನ ಬಿಡೋದಿಲ್ಲ ಕಣೋ, ನನ್ನೇ ಸಾಯಿಸ್ತೀರಾ. 12 ಕಾಲ ಆಗಿದೆ,
ಮೈಸೂರು ಟೇಸ್ಟ್ ಎಗ್ ಗೋಬಿ, ಎಗ್ ರೈಸ್, ಎಗ್ ಬಿರಿಯಾನಿ, ಎಗ್ ಬುರ್ಜಿ, ಎಗ್ ಚಿಲಿ ಎಲ್ಲ ಸಿಗುತ್ತೆ. ದೆವ್ವ ಮಾತ್ರ ಸಿಗಲ್ಲ ನಿಮಗೆ. ನಾನು ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೀವು ಈ ವಿಡಿಯೋ ನೋಡಿದ್ರಿ ಅಲ್ವಾ, ಅದು ನಾನು ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ಎಲ್ಲರಿಗೂ ಗೊತ್ತಾಗ್ಬಿಡಿರುತ್ತೆ. ಅಷ್ಟು ಕಚಡ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡಿರುತ್ತೆ, ಇವನು ಪೂಸಿ ಹೊಡಿತಾವನೆ, ಇವನು ನೋಡ್ಬಿಡ್ತಾವನೆ ಗುರು ಅಂತ. ದೆವ್ ಸ್ಟೋರಿ ನೀವು ಕೇಳಿದ್ರಿ, ನೀವು ಕೇಳಿದ್ನ ಹಾಕ್ಬೇಕಾಗಿರೋದು ನನ್ನ ಕರ್ತವ್ಯ. ಬಟ್ ನನಗೆ ಪರ್ಸ್ನಲಿ ಇದು ತನಕ ಯಾವುದೂ ದೆವ್ವದ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಿಮ್ಗಳಿಗೆ ಆಗಿರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದರೆ ನಿಮ್ಮ ಎಕ್ಸ್ಪೀರಿಯನ್ಸು ನಿಮಗೆ ಗೊತ್ತಿರುತ್ತೆ, ನನಗೆ ಹೇಳಿದ್ರು ಅದು ಅರ್ಥ ಆಗಲ್ಲ. ನಾನು ಇನ್ನೊಂದೇನೋ ಕಟ್ಟು ಕತೆ ಹೇಳಕ್ ಹೋದ್ರೂ ನನಗೆ ಜಸ್ಟಿಸ್ ಅನ್ಸಲ್ಲ. ನನ್ನ ಪೇಜ್ನಲ್ಲಿ ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಇನ್ನೇನು ಹೇಳೋದೇ ಇಲ್ಲ ಅನ್ನೋ ಕಾರಣಕ್ಕೆ ಪೇಜ್ ಶುರು ಮಾಡಿದ್ದು. ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಕಂಟೆಂಟ್ ಬೇಕಿತ್ತು, ಸೊ ಇದೊಂದು ದೆವ್ವದ ಕಂಟೆಂಟ್ ಹಾಕಿದ್ದೀನಿ. ಜನ ಹೇಳಿರೋ ಪ್ರಕಾರ ನಿಜವಾಗ್ಲೂ ಕುಕ್ಕರಳ್ಳಿ ಕೆರೆಯಲ್ಲಿ ದೆವ್ವ ಇದೆಯಂತೆ. ಒಂದ್ ದಿವಸ ಮಧ್ಯರಾತ್ರಿ ಕುಕ್ಕರಳ್ಳಿ ಕೆರೆಗೂ ಹೋಗೋಣ, ದೆವ್ವ ಇದೆಯಾ ಇಲ್ವಾ ಅಂತ ನೋಡೋಣ. ಈಗ ನಾನು ಹೋಗಿದ್ದು ಅಷ್ಟೇ, ರೇಸ್ ಕೋರ್ಸ್ ರೋಡ್ ಅಲ್ಲಿ ಹರಿಶ್ಚಂದ್ರ ಘಾಟ್ ಇದೆ, ಅಲ್ಲೂ ದೆವ್ವ ಇದೆ ಅಂತ ಹೇಳಿದ್ರು. ನನಗಂತೂ ಯಾವತ್ತೂ ದೆವ್ವ ಇದೆ ಅಂತ ಅನ್ಸಿಲ್ಲ, ಲೈಫಲ್ಲಿ ಒಂದ್ಸಲನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಹಾಗಂತ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಆಗದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇದಕ್ಕಿಂತ ಮುಂಚೆ ಒಂದು ನಾನು ವಿಡಿಯೋ ಹಾಕಿದ್ದೀನಿ, ಅದೇನು ಅಂದರೆ ನಮ್ಮ ಮೈಸೂರಲ್ಲಿರೋ ರೋಡ್ಗಳ ಪರಿಸ್ಥಿತಿ. ಇಲ್ಲೇ ನೋಡ್ತಾ ಇದ್ದೀರಲ್ವಾ ಹೆಂಗೆ ಹಳ್ಳ ಬಿದ್ದಿದೆ. ಹಳ್ಳ ಕೊಳ್ಳಗಳಿರೋ ರೋಡ್ಗಳ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ದಯವಿಟ್ಟು ನೋಡಿ, ದಯವಿಟ್ಟು ಶೇರ್ ಮಾಡಿ. ನೀವು ಆ ವಿಡಿಯೋಗಳು ಆ್ಯಕ್ಚುಲಿ ಓಡಬೇಕಾಗಿರುವಂಥ ವಿಡಿಯೋಗಳು, ಕನ್ನಡದಲ್ಲಿ ಬರಬೇಕಾಗಿರುವಂಥ ಕಂಟೆಂಟ್ಗಳು, ಆ ಥರ ಕಂಟೆಂಟು ಇದೆಲ್ಲ ಏನಿದೆ, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದು, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡೋದು, ಅವ್ರು ಕೇಳೋದಕ್ಕೋಸ್ಕರ ಮಾಡೋದು, ನಮ್ಮ ಖುಷಿಗೋಸ್ಕರ ಮಾಡೋದು. ಬಟ್ ಒಂದಷ್ಟು ಕಂಟೆಂಟ್ಗಳು ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ, ಅದು ಸಮಾಜದಲ್ಲಿ ಬದಲಾವಣೆಗಳಾಗಲೇಬೇಕಾಗಿರುವಂಥ ಕಂಟೆಂಟ್ಗಳು. ಖಂಡಿತ ಎಲ್ಲ ಒಂದಲ್ಲ ಒಂದು ದಿವಸ ಚೇಂಜ್ ಆಗುತ್ತೆ. ನಮ್ಗೆ ಗೊತ್ತು, ಒಂದೇ ದಿವಸ ಎಲ್ಲಾನು ಚೇಂಜ್ ಮಾಡಕ್ ಆಗೋದಿಲ್ಲ, ಯಾರನ್ನು ಕೂಡ ಚೇಂಜ್ ಮಾಡಕ್ ಆಗೋದಿಲ್ಲ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಅದಾಗೇ ಆಗುತ್ತೆ. ನಿಮ್ಮ ಎಲ್ಲಾ ಸಪೋರ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ 5000 ಸಬ್ಸ್ಕ್ರೈಬರ್ಸ್ ಮಾಡ್ಕೋಣ. 5000 ಸಬ್ಸ್ಕ್ರೈಬರ್ಸ್ ಅಲ್ಲಿ ಇಲ್ಲೇ ಒಂದು ಲೋಕಲ್ ಮೀಟಪ್ ಆದ್ರೆ ಹಾಕೋಣ. ಪಾಸಿಟಿವ್ ಆಗಿ ನೀವು ಮೆಸೇಜ್ ಗಳನ್ನ ಕಳಿಸ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ಪಾಸಿಟಿವ್ ಆಗಿ ಡಿಎಂ ಗಳನ್ನ ಮಾಡ್ತೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಗಳೇನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ನೋಡ್ತಾ ಕಮೆಂಟ್ ಸೆಕ್ಷನ್ ಓದುವಂತ ಜನರಿಗೆ ಈ ದೆವ್ವದ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ಗೊತ್ತಾಗ್ಲಿ. ನಿಮ್ಮ ದೆವ್ವದ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದೇ ತರ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಗೇನಾದ್ರೂ ನನ್ನ ಕೆಟ್ಟ ಆಕ್ಟಿಂಗ್ ನ ಎಲ್ರಿಗೂ ಶೇರ್ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಅದೇ ತರ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೀವು ಫಸ್ಟ್ ನೋಡಬಹುದು. ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ, ಇದು ಮಧ್ಯರಾತ್ರಿ ನಾನು ದೆವ್ವದ ಸ್ಟೋರಿ ಹೇಳಕ್ ಹೋಗಿದ ಕತೆ. ನಿಮ್ಗೇನಾದ್ರೂ ಇದೇ ತರ ಕಟ್ಟು ಕತೆಗಳು ಬೇಕು ಅಂದ್ರೆ ಖಂಡಿತ ಹೇಳಿ, ನನ್ನತ್ರ ಒಂದು 1000 ಕತೆಗಳಿದೆ. ಒಂದೊಂದಾಗ ಒಂದೊಂದಾಗೆ ಬಿಡ್ತಾ ಇರ್ತೀನಿ, ನಿಮ್ಗೆ ಯಾವ್ದು ನಿಜ ಯಾವ ಸುಳ್ಳು ಅಂತ ಗೊತ್ತಾಗಬಾರ್ದು. ಇಂಜಿನಿಯರಿಂಗ್ ಓದಿರೋರಿಗೆ ಅಸೈನ್ಮೆಂಟ್ ಅಲ್ಲಪ್ಪ ನಿಂದು ಅಂತ ಕೇಳಿದ್ರೆ, ದಿನಾ ಅವನನ್ನು ಬುಡಾಂಗ್ಬಿಟ್ಟು ಅಭ್ಯಾಸ, ಅಲ್ಲೇ ಸ್ಪಾಟ್ ಅಲ್ಲೇ ಕತೆ ರೆಡಿ ಮಾಡ್ಕೋತೀವಿ. ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಬಿಟ್ಟು ಇನ್ನೆಲ್ಲ ಮಾಡ್ತಾರೆ, ಕತೆ ಒಂದು ಚೆನ್ನಾಗಿ ಹೊಡಿತಾರೆ. ಈಗ ಸದ್ಯಕ್ಕೆ ನಮ್ಮ ಅಮ್ಮ ಹೊಡಿತಾರೆ, ಬೇಗ ಹೋಗಿ ಮನೆ ಸೇರ್ಕೊಳ್ಳಿಲ್ಲ ಅಂದ್ರೆ ಪಟ್ಟಂತ ಹೋಗಿ ಮನೆ ಸೇರ್ಕೊಂಡ್ಬಿಡೋಣ. ಪ್ರಧಾನಿ ಬಂದರು ಅಂತ ಚಿಕ್ಕ ಚಿಕ್ಕ ರೋಡ್ಗಳನ್ನೆಲ್ಲ ನೀಟಾಗಿ ಮಾಡಿದ್ರು. ಇದು ತುಂಬ ಪ್ರಮುಖವಾದ ರಸ್ತೆ, ಎಷ್ಟು ಹಳ್ಳ ಕೊಳ್ಳ ಇದೆ ಅಂತ ನಮ್ಮ ಸ್ನೇಹಿತರೊಬ್ಬರು ವಿಡಿಯೋ ಮಾಡಿ ಹಾಕಿದ್ರು. ಅದು ಹಾಕ್ತಿದ್ದಂಗೆ ತಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ. ಮೊದಲೇ ರಸ್ತೆ ಚಿಕ್ಕದು, ಅದ್ರ ಮೇಲೆ ಈ ಥರ ಅಡ್ಡಡ್ಡ ಬ್ಯಾರಿಕೇಡ್ ಇಟ್ಟರೆ ವಾಹನಗಳು ಸಂಚಾರ ಮಾಡೋದಾದರೂ ಹೇಗೆ?